ಕನ್ನಡ ಎಂತಹ ಶ್ರೇಷ್ಠವಾದ ಭಾಷೆ ಅಂತೇಳಿದರೆ, ಕನ್ನಡದಲ್ಲಿ ಪಂಪ ಬರೆಯೋದಕ್ಕೆ ಶುರು ಮಾಡಿದಾಗ ನಾವು ಎಲ್ಲರೂ ಕೂಡ ಅನಿವಾರ್ಯವಾಗುವುದು ಅಂತ ಶೇಕ್ಸ್ಪಿಯರ್ ಅಂತವ್ರು ಹುಟ್ಟಿರಲ್ಲ. ಪಂಪ ಮಹಾಕಾವ್ಯವನ್ನು ಬರೆದ 400 ವರ್ಷಗಳ ನಂತರ ಶೇಕ್ಸ್ಪಿಯರ್ ಬಂತು. ಹಾಗಂತ ನಾನು ಇಂಗ್ಲೀಷ್ ಭಾಷೆ ಆಗಲಿ ಯಾವುದೇ ಭಾಷೆಗಳು ಮೇಲು ಕೀಳು ಅನ್ನೋದು ಹೇಳ್ತಿಲ್ಲ. ಅಂದರೆ ಕನ್ನಡ ಅಂತಹ ಶ್ರೇಷ್ಠವಾದ ಭಾಷೆ. ಇಡೀ ಪ್ರಪಂಚದಲ್ಲಿ 1000 ವರ್ಷಗಳು ನಿರಂತರವಾಗಿ ಸಾಹಿತ್ಯ ಸೃಷ್ಟಿಯಾಗಿರೋದು ಕನ್ನಡದ ಭಾಷೆ. ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾದ್ದು ಒಂದು, ಈ ಅನಿಕೇತನ ಬಳಗದ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವುದಾದರೆ, ಇನ್ನೊಂದು ಕನ್ನಡ ನಾಡು ನುಡಿಗಲ್ಲ ಇಡೀ ವಿಶ್ವಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದಂತಹ ಪ್ರೊಫೆಸರ್ ಎಲ್ ಎಸ್ ಶೇಷಗಿರಿ ರಾವ್ ಅವರು ಇಂಗ್ಲೀಷಿನ ಪ್ರಾಧ್ಯಾಪಕರಾಗಿ 19ನೇ ವಯಸ್ಸಿನಲ್ಲೇ ಅಧ್ಯಾಪಕರಾಗಿದ್ದನ್ನು ಮಂಜುನಾಥ್ ಹೇಳಿದರು. ಅದೊಂದು ವಿಶಿಷ್ಟ ಸನ್ನಿವೇಶ. ನಿಮ್ಮ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಕೂಡ ಬಹಳ ಪ್ರಚೋದನೆಯನ್ನು ಸ್ಫೂರ್ತಿಯನ್ನು ನೀಡಬೇಕಾಗಿರುವಂಥದ್ದು. ಅವರು 19ನೇ ವಯಸ್ಸಿನಲ್ಲಿ BA ಆನರ್ಸ್ನಲ್ಲಿ ಪ್ರಥಮ ರ್ಯಾಂಕ್ ಬಂದು 3 ಚಿನ್ನದ ಪದಕವನ್ನು ಪಡೆದಿದ್ದರು. ಅದೆಲ್ಲದಕ್ಕಿಂತ ಮುಂಚೆ ಲ್ಯಾಂಗ್ವೇಜ್ ಫ್ಯಾಕಲ್ಟಿಯಲ್ಲಿ ಈ ಪ್ರೊಫಿಷಿಯನ್ಸಿ ಮೆಡಲ್ ತಗೊಂಡಂಥ ಮೊದಲಿಗರಾಗಿದ್ದರು. ಹಾಗಾಗಿ ಅವರಿಗೆ ಘಟಿಕೋತ್ಸವ ಕಾನ್ವೊಕೇಷನ್ನಲ್ಲಿ ನಿನ್ನೆ ಒಂದು ಗೋಲ್ಡ್ ಮೆಡಲ್ ಅದೆಲ್ಲ ಕೊಡೋದ್ರ ಜೊತೆಗೆ ಅವ್ರನ್ನ ಸಿಂಗಾರವೇಲು ಅಂತೇಳಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕುಲಪತಿಗಳಾಗಿದ್ದಂಥವ್ರು ಅದೇ ಕಾನ್ವೊಕೇಷನ್ನಲ್ಲಿ ಅವ್ರನ್ನ ಅಧ್ಯಾಪಕರಾಗಿ ನೇಮಕ ಮಾಡ್ತಾರೆ. ಇದು ಬಹುಶಃ ಭಾರತದ ಇತಿಹಾಸದಲ್ಲಿ ಮೊದಲನೆಯ ಘಟನೆ ಅಂತೇಳಿ ನಾನು ಕೇಳ್ಪಟ್ಟಿದ್ದೀನಿ. ಇಂತಹ ಅನೇಕ ಕಾರ್ಯಕ್ರಮಗಳಿಗೆ ಕಾರಣರಾಗಿದ್ದಂಥದ್ದು, ನಾನು ಬಹಳ ಕೃತಜ್ಞತೆಯಿಂದ ನೆನೆಸ್ಕೊಳ್ಬೇಕಾಗಿರುವಂಥದ್ದು ನಿಮ್ಮೆಲ್ಲರ ನೆಚ್ಚಿನ ಪ್ರಾಧ್ಯಾಪಕರವರು. ಪ್ರಾರಂಭದಲ್ಲಿ ನೋಡಿದೆ ಗೂಳಪ್ಪನವರು, ಗೂಳಪ್ಪ ಒಕ್ಕುಂದ ಅವರು ಬಹಳ ಶ್ರೇಷ್ಠ ವಿದ್ವಾಂಸರು, ಸಜ್ಜನರು, ನಿಜವಾದ ಅರ್ಥದಲ್ಲಿ ಕನ್ನಡದ ಸಂಸ್ಕೃತಿಯ ಪ್ರತಿನಿಧಿ. ಅವರ ಕಾರಣದಿಂದಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಅವರಿಗೆ ಬಹುವಾಗಿಣಿಯಾಗಿದ್ದೇನೆ. ಹಾಗೆ ನಿನ್ನೆ ಮಂಜುನಾಥ್ ಅವರು, ಡಾಕ್ಟರ್ ಲೀಲಾವತಿ HS ಅವರು, ಇವರೆಲ್ಲರ ನೆರವಿನಿಂದ ನಾವು ಈ ಒಂದು ಕಾರ್ಯಕ್ರಮ ವ್ಯವಸ್ಥೆ ಆಗಿದ್ದೀವಿ. ಇಲ್ಲಿ ನಾನು ಪಾಲ್ಗೊಳ್ತಿರುವಂತಹ ಈ ಒಂದು ಉದ್ಘಾಟನೆ ಸಮಾರಂಭ ಇದೆಯಲ್ಲ, ನನಗೆ ತುಂಬ ಸಂತೋಷವನ್ನು ಕೊಟ್ಟಿದ್ದೇನು ಅಂತ ಹೇಳಿದರೆ, ಕನ್ನಡ ಭಾಷೆ ಸಂಸ್ಕೃತಿ ಸಾಹಿತ್ಯಕ್ಕೆ ಕಾಲೇಜು ಕನ್ನಡ ಸಂಘಗಳ ಕೊಡುಗೆ ಅಪರಿಮಿತವಾದದ್ದು, ಬಹಳ ದೊಡ್ಡದು. ಇವತ್ತು ಒಂದು ಕಡೆ ಕನ್ನಡವನ್ನು ನಾವು ಕನ್ನಡದ ಆತಂಕಗಳು ಈ ಚಳವಳಿ ಅನ್ನೋದು ಭಾಗ, ನಾವು ಆ ಕೆಲಸವನ್ನು ನಾವು ಮಾಡ್ತಾ ಇರ್ತೀವಿ, ಕನ್ನಡ ಕಲಿಯುವಂಥದ್ದು, ಕನ್ನಡ ಕಾಣಿಸುವಂಥದ್ದು, ಕೇಳಿಸುವಂಥದ್ದು, ಅದು ಒಂದು ಭಾಗ. ಇನ್ನೊಂದು, ನೀವು ವಿದ್ಯಾರ್ಥಿ ದಶೆಯಲ್ಲಿ ಏನು ತಪಸ್ಸಿನ ರೀತಿ ವಿದ್ಯೆಯನ್ನು ಕಲಿತೀರಾ, ನೀವು ಕಲಿತಿದ್ದನ್ನು ನಾಡು ನುಡಿಗೆ ಕೊಡಬೇಕು ಅನ್ನೋದಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿಸಿ ಇನ್ನು ನಿಮ್ಮ ಮುಂದಿನ ಇಡೀ ಬದುಕಿನಲ್ಲಿ ನಿಮ್ಮ ಮೊದಲು ತಂದೆ ತಾಯಿ ಬೆಳೆಸಿದ ವಿದ್ಯಾಸಂಸ್ಥೆ ಇವರೆಲ್ಲರ ಒಂದು ರೀತಿಯಲ್ಲಿ ನಿಮ್ಮ ಮೇಲೆ ಬಹಳ ದೊಡ್ಡ ಋಣಭಾರ ಇರ್ತದೆ. ಅಷ್ಟೇ ಮಹತ್ವದ್ದು ಈ ನಾಡು ನುಡಿ ಮತ್ತು ವಿಶೇಷವಾಗಿ ನಮಗೆ ಬದುಕನ್ನು ರೂಪಿಸಿಕೊಟ್ಟಂತಹ ಭಾಷೆ ಇದೆಯಲ್ಲ, ಆ ಭಾಷೆಯ ಋಣವನ್ನು ಕೂಡ ತೀರಿಸುವಂತಹ ಒಂದು ವೇದಿಕೆ ಆಗಿರ್ತದೆ. ಇಲ್ಲಿ ನಿಮ್ಮ ಕಾಲೇಜಿನಲ್ಲಿ ಏನು ಈ ಒಂದು ಅನಿಕೇತನ ಕನ್ನಡ ಬಳಗ ಅನ್ನುವಂಥ ಹೆಸರಿದೆಯಲ್ಲ, ಅದು ಅತ್ಯಂತ ಮಹತ್ವದ ಹೆಸರಾಗಿದೆ. ಅನಿಕೇತನ ಅಂದರೆ ಮಿತಿಯೇ ಇಲ್ಲದಲೇ ಇರುವಂಥದ್ದು. ಅದನ್ನು ಹೇಳ್ತಾರೆ, ಆಕಾಶ ನಿಮ್ಮ ಹದ್ದು ಅನ್ನೋ ರೀತಿ ಆಕಾಶದವರೆಗೂ ಕೂಡ ಅವಕಾಶ ಇದೆ ಅನ್ನುವಂಥದ್ದು. ಹೀಗೆ ಯಾವುದೇ ಎಲ್ಲಿಯನ್ನೇ ಇಲ್ಲದಲೇ ಇರುವಂಥ ಒಂದು ಕನ್ನಡದ ಕೆಲಸವನ್ನು ಮಾಡೋದಕ್ಕೆ ಈಗ ಇಲ್ಲಿ 7 ಇಲ್ಲಿ ಪದಾಧಿಕಾರಿಗೆ ಪದಗ್ರಹಣವನ್ನು ಮಾಡಿದ್ರು. ಪದಗ್ರಹಣ ಅನ್ನುವಂಥದ್ದು ತುಂಬ ಒಳ್ಳೆ ಅರ್ಥ. ಯಾಕೆ ಅಂತೇಳಿದರೆ ಅಧಿಕಾರ ಸ್ವೀಕಾರ ಅಂತೇಳಿದರೆ ಅಧಿಕಾರ ಚಲಾಯಿಸಿದ್ರಾಗಿರುತ್ತೆ, ಆದರೆ ಈ ಅವರ ಜವಾಬ್ದಾರಿ ಇದೆಯಲ್ಲ, ಆ ಜವಾಬ್ದಾರಿಯನ್ನು ನಿರ್ವಹಿಸೋದಕ್ಕೆ ಇಲ್ಲಿ ಈ ತುಂಬ ಉತ್ಸಾಹದಿಂದ ಬಂದವರೆಲ್ಲರನ್ನು ನೋಡಿದೆ. ಅಂತಹ ಒಂದು ಕಾರ್ಯಕ್ರಮದ ಚಾಲನೆ ನೀಡುವ ಸಂದರ್ಭಕ್ಕೆ ನನ್ನನ್ನು ಕರೆದಿರುವಂಥದ್ದು ನಿಜವಾಗ್ಲೂ ಕೂಡ ಸಂತೋಷವನ್ನು ತಂದಿದೆ. ಕನ್ನಡ ಸಂಘಗಳ ಪ್ರಾರಂಭದಲ್ಲಿ ಹೇಳಿದೆ, ಈ ಕನ್ನಡ ಭಾಷೆಗೆ ಎಂತೆಂತಹ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಈ ಕನ್ನಡ ಸಂಘಗಳು ಅಂತ ಹೇಳಿದ್ರೆ ಅದು ಸೆಂಟ್ರಲ್ ಕಾಲೇಜಿಂದ ಪ್ರಾರಂಭವಾಗಿ ಅನೇಕಿದ್ದಾವೆ. ಆ ಎಲ್ಲ ವಿವರಗಳಿಗೆ ನಾನು ಹೋಗೋದಿಲ್ಲ. ಆದರೆ ಇಲ್ಲೇ ನಿಮಗೆ
ಕೆಲವೇ ದೂರದಲ್ಲಿ ಇರುವಂತಹ ಕ್ರೈಸ್ಟ್ ಕಾಲೇಜಿನ ಕನ್ನಡ ಸಂಘ ಇಡೀ ರಾಷ್ಟ್ರಕ್ಕೆ ಮಾದರಿಯಾಗುವಂತಹ ಕನ್ನಡದ ಕೆಲಸವನ್ನು ಮಾಡಿದೆ. ಕನ್ನಡದ ವರಕವಿ ದಾ ರಾ ಬೇಂದ್ರೆಯವರ ಜನ್ಮದಿನವನ್ನು ಕವಿ ದಿನವನ್ನಾಗಿ ಆಚರಿಸಿ ಇಡೀ ದಿನ ಕನ್ನಡ ಕಾವ್ಯ ಸಾಹಿತ್ಯ ಕಲೆ ಎಲ್ಲವನ್ನು ಮಾಡ್ತಾರೆ. ತುಂಬ ಪ್ರತಿಷ್ಠಿತವಾದಂತಹ ಅನೇಕ ಪುಸ್ತಕಗಳನ್ನ ಪ್ರಕಟಿಸಿದ್ದಾರೆ ಅವರು. ಅನಕೃ ಅಂತಹ ಕನ್ನಡದ ಅನಕೃ ಅನ್ನುವಂಥವರು ಕನ್ನಡಿಗರಿಗೆ ಕನ್ನಡದ ಜಾಗೃತಿಯನ್ನು ಮೂಡಿಸಿದಂಥವರು. ಅವರು ಒಂದು ಮಾತು ಹೇಳ್ತಾರೆ, ಕನ್ನಡಕ್ಕೆ ನನ್ನಂತಹ ನೂರಾರು ಜನ ಇದ್ದಾರೆ, ಸಾವಿರಾರು ಜನ ಇದ್ದಾರೆ, ಇದು ಕನ್ನಡ ಅಂತಲ್ಲ ಎಲ್ಲ ಭಾಷೆಗೂನು ಕೂಡ ಹೊಂದ್ಕೊಳ್ಳುವಂಥದ್ದು, ಆದರೆ ನನಗಿರುವುದು ಒಂದೇ ಒಂದು ಕನ್ನಡ ಅಂಥೇಳಿ ಒಂದು ದೊಡ್ಡ ಕೆಲಸವನ್ನು ಮಾಡಿದ್ರು. ಅವರ ಹೆಸರಲ್ಲಿ ಕಥಾಸ್ಪರ್ಧೆಯನ್ನು ಮಾಡ್ತಿದ್ರು. ಹಾಗೆ ನಿನ್ನೆ ಇದು ಇಂತಹ ನೀವು ಈ ಸಂಘವನ್ನು ಉದ್ಘಾಟಿಸಿರೋದು, ನಿಮ್ಮ ಉತ್ಸಾಹವನ್ನು ನೋಡಿದ್ರೆ ಎಲ್ಲದಕ್ಕಿಂತ ಮಿಗಿಲಾಗಿ ಈ ಕಾಲೇಜಿನ ಪ್ರಾಂಶುಪಾಲರು ಸೋದರಿ ಮೇರಿ ಲೂಯಿಸ್ ಸೆಬಾಸ್ಟಿಯನ್ ಅವರನ್ನು ನಾನು ಒಂದೇ ಒಂದು ಮಾತಿನಲ್ಲಿ ನೋಡಿದಾಗ ಅವರ ಕಾಳಜಿ, ಅವರ ಕಾರ್ಯತತ್ಪರತೆ ಮತ್ತು ಕನ್ನಡ ವಿಶೇಷವಾಗಿ ಸಂಸ್ಕೃತಿಗೆ ಈ ಬಗ್ಗೆ ಅವರಿಗಿರುವ ಉತ್ಸಾಹವನ್ನು ಕಂಡು ನಾನು ಬೆರಗಾಗಿ ಹೋದೆ. ಅವರ ಮಾರ್ಗದರ್ಶನದಲ್ಲಿ ಇಲ್ಲಿನ ಅತ್ಯಂತ ಶ್ರೇಷ್ಠರು, ನಿಮ್ಮ ಬದುಕಿನಲ್ಲಿ ನೀವು ಬಹಳ ಅದೃಷ್ಟಶಾಲಿಗಳು. ಕಾರಣ ಏನು ಅಂತ ಹೇಳಿದ್ರೆ, ಮೂರು ಜನ ಕನ್ನಡದ ಏನಿಲ್ಲಿ ಪ್ರಾಧ್ಯಾಪಕರಿದ್ದಾರೆ, ಗುಳಪ್ಪ ಉಕ್ಕುಂದ ಇರ್ಬೋದು, ಮಂಜುನಾಥ್ ಇರ್ಬೋದು, ಲೀಲಾವತಿ ಮೇಡಮ್ ಇರ್ಬೋದು, ಅವರ ಮಾತು ಕತೆ ನಡೆ ನುಡಿ ನೋಡಿದ್ರೆ ನಿಮ್ಮಲ್ಲಿ ಒಂದು ಹೊಸ ಭರವಸೆ, ನಿಜವಾಗಿ ನಿಮ್ಮಲ್ಲೆಲ್ಲರಿಗೂ ಕೂಡ ಒಂದು ದೊಡ್ಡ ಶಕ್ತಿಯನ್ನು ತಂದುಕೊಡುವಂತಹ ಒಂದು ಉತ್ಸಾಹದ ಜೊತೆಗೆ ಅಧ್ಯಯನಶೀಲತೆ, ಕ್ರಿಯಾಶೀಲತೆ ಮತ್ತು ಕಾರ್ಯತತ್ಪರತೆ ಇದೆಲ್ಲವನ್ನೂ ಇದೆ. ಇಂಥ ಒಂದು ಅದೃಷ್ಟಶಾಲಿಗಳಿರುವಂತಹ ಸಂದರ್ಭದಲ್ಲಿ ನೀವು ತುಂಬ ಒಳ್ಳೆಯ ಕನ್ನಡದ ಕೆಲಸವನ್ನು ಮಾಡೋದಕ್ಕೆ ಅವಕಾಶ ಇದೆ. ಈ ಜ್ಯೋತಿ ನಿವಾಸ್ ಕಾಲೇಜ್ನಲ್ಲಿ ಈ ಕನ್ನಡ ಸಂಘದ ಚಟುವಟಿಕೆ ನನಗೆ ಅತೀವ ಸಂತಸವನ್ನು ತಂದಿದೆ. ಒಂದು ಕಾರಣಕ್ಕೇನು ಅಂತ ಹೇಳಿದ್ರೆ, ಇವತ್ತಿಗೂನು ಎಲ್ಲ ಕಾಲಕ್ಕೂನು ಈ ಸಮಾಜದಲ್ಲಿ ಅನೇಕ ಮಿತಿಗಳಿದ್ದಾವೆ, ಆಗ್ತಿರುವಂಥ ಕೆಲಸ ಸರಿಯಾಗಿ ಆಗ್ತಿಲ್ಲ ಅಂತಿದ್ದಾರೆ. ಅದಕ್ಕೆ ಒಂದು ಸಲ ಒಬ್ರು ಹೇಳಿದರು, ಕನ್ನಡದ ಜಾಗೃತಿ ಯಾಕೆ ಚೆನ್ನಾಗಾಗಿಲ್ಲ, ಶೇಕಡ 50% ಭಾಗ ಇರುವಂತಹ ಮಹಿಳೆಯರು ಕನ್ನಡದ ಜಾಗೃತಿಯಲ್ಲಿ ಕನ್ನಡದ ಕೆಲಸದಲ್ಲಿ ತೊಡಗಿಕೊಳ್ಳದಲೇ ಇರೋದರಿಂದ ಈ ಕೆಲಸ ಆಗಿಲ್ಲ ಅಂಥೇಳಿ. ಆದರೆ ನಿಮ್ಮನ್ನೆಲ್ಲ ನೋಡಿದಾಗ ನನಗೆ ತುಂಬ ಸಂತೋಷವಾಯಿತು. ಜ್ಯೋತಿ ನಿವಾಸ್ ಕಾಲೇಜಿನ ಕಾಲೇಜು ವಿಶೇಷವಾಗಿ ಬಾಲಕ ದಯವಿಟ್ಟು ಕ್ಷಮಿಸಬೇಕು, ಇದು ಮಹಿಳೆಯರದ್ದು ಬಾಲಕಿಯರದ್ದು ಅಂತ ಹೇಳ್ತಿದ್ದೆ. ಇಲ್ಲಿ ಕಿಶೋರಾವಸ್ಥೆ ಪ್ರೌಢಾವಸ್ಥೆಯಲ್ಲಿರೋರೆಲ್ಲರೂ ಇರ್ತೀರ. ಆದರೆ ಇಂತಹ ಒಂದು ನೀವೆಲ್ಲರೂ ಸೇರಿ ಕನ್ನಡದ ತೇರನ್ನು ಎಳೆಯೋದಕ್ಕೆ ಸಿದ್ಧವಾಗಿರುವಂಥದ್ದು, ಕನ್ನಡದ ಭವಿಷ್ಯ ನಿಜವಾಗ್ಲೂ ಕೂಡ ಬಹಳ ಉಜ್ವಲವಾಗಿದೆ ಎನ್ನುವುದನ್ನು ತೋರಿಸುತ್ತೆ. ಕನ್ನಡ ಎಂತಹ ಶ್ರೇಷ್ಠವಾದ ಭಾಷೆ ಅಂತೇಳಿದರೆ, ಕನ್ನಡದಲ್ಲಿ ಪಂಪ ಬರೆಯೋದಕ್ಕೆ ಶುರು ಮಾಡಿದಾಗ ನಾವು ಎಲ್ಲರೂ ಕೂಡ ಅನಿವಾರ್ಯವಾಗಿ ಓದುವಂಥ ಶೇಕ್ಸ್ಪಿಯರ್ ಅಂತವ್ರು ಹುಟ್ಟಿರಲ್ಲ. ಪಂಪ ಮಹಾಕಾವ್ಯವನ್ನು ಬರೆದ 400 ವರ್ಷಗಳ ನಂತರ ಶೇಕ್ಸ್ಪಿಯರ್ ಬಂತು. ಹಾಗಂತ ನಾನು ಇಂಗ್ಲೀಷ್ ಭಾಷೆ ಆಗಲಿ ಯಾವುದೇ ಭಾಷೆಗಳು ಮೇಲು ಕೀಳು ಅನ್ನೋದು ಹೇಳ್ತಿಲ್ಲ. ಅಂದರೆ ಕನ್ನಡ ಅಂತಹ ಶ್ರೇಷ್ಠವಾದ ಭಾಷೆ. ಇಡೀ ಪ್ರಪಂಚದಲ್ಲಿ 1000 ವರ್ಷಗಳು ನಿರಂತರವಾಗಿ ಸಾಹಿತ್ಯ ಸೃಷ್ಟಿಯಾಗಿರೋದು ಕನ್ನಡದ ಭಾಷೆ. ಅಂತಹ ಒಂದು ಕನ್ನಡದ ಕೆಲಸವನ್ನು ಮಾಡೋದಕ್ಕೆ ಇವತ್ತು ಕಂಕಣಬದ್ಧರಾಗಿ ನಿಂತು ನೀವು ಬಂದಿರುವಂಥದ್ದು ನಿಜವಾಗ್ಲೂ ಕೂಡ ತುಂಬ ಸಂತೋಷವನ್ನು ತಂದಿದೆ. ಇಂತಹ ಒಂದು ಸಂತೋಷದ ಗಳಿಗೆ, ಇಂತಹ ಒಂದು ದೀಕ್ಷೆಯ ತೊಡು ಹಿಂದೆ ಕಂಕಣ ಕಟ್ಟೊಂದೇ, ಕನ್ನಡ ನಾಡೊಂದೇ ಇನ್ನೊಂದು ತಾನೊಂದೇ ಅನ್ನೋ ರೀತಿಯಲ್ಲಿ ನೀವೆಲ್ಲರೂ ಕೂಡ ಕನ್ನಡದ ಕೆಲಸವನ್ನು ಕಟ್ಟೋದಕ್ಕೆ ಕಂಕಣಬದ್ಧರಾಗಿರುವಂಥ ಸಂದರ್ಭದಲ್ಲಿ ನನ್ನನ್ನು ಕರೆದು 2 ಮಾತುಗಳು ಹೇಳಿ ಅಂತ ಹೇಳಿದ್ದಾರೆ. ಬಹುಶಃ ನಿಮ್ಮೆಲ್ರಿಗೂ ಕೂಡ ಇನ್ನೂ ಪ್ರಾರಂಭದಲ್ಲಿ ಗೀತೆಗಳು ಎಲ್ಲವನ್ನು ಕೂಡ ತುಂಬ ಅತ್ಯಂತ ಅಚ್ಚುಕಟ್ಟಾಗಿ ತುಂಬ ವ್ಯವಸ್ಥಿತವಾಗಿ ಮಾಡಿದಂತಹ ನಿಮಗೆ ನನ್ನಂತಹ ಮಾತುಗಳು ಹೆಚ್ಚೇನು ಅಗತ್ಯ ಇಲ್ಲ. ನಾನು ನಿಮ್ಮೆಲ್ಲ ಎಲ್ಲರುಗಳನ್ನು ಕೂಡ ಒಂದೇ ಒಂದು ಮನವಿಯನ್ನು ಮಾಡಿಕೊಂಡ್ರೆ ನನ್ನ ಕೆಲಸ ಮುಗಿದೋಗುತ್ತೆ. ಅದು ನಿಮ್ಮ ನಾಳೆ ನಮ್ಮದೆಲ್ಲ ಆಗೋಯ್ತು. ಇವಾಗ ನನಗೆ 72-73 ವರ್ಷ, ಇನ್ನೆಷ್ಟು ವರ್ಷ, ನಾನು ಇನ್ನೊಂದು 4-5 ವರ್ಷ ಕೆಲಸ ಮಾಡ್ಬೋದು ಭಾಳ ಅಂದರೆ. ಆದರೆ ನಿಮ್ಮ ಮುಂದೆ ಬಹಳ ದೊಡ್ಡ ಬದುಕಿದೆ. ನಿಮಗೆ ಕನ್ನಡ ನಾಡು ಅಂತಲ್ಲ, ನಾನು ಇಡೀ ರಾಷ್ಟ್ರದ ಕೆಲಸವನ್ನು, ನಾಡಿನ ಕೆಲಸವನ್ನು, ಸಮಾಜದ ಕೆಲಸವನ್ನು ಮಾಡೋದಕ್ಕೆ ಅವಕಾಶ ಇದೆ. ಅದರ ಜೊತೆಗೆ ದಯವಿಟ್ಟು ನೀವು ಕನ್ನಡವನ್ನು ಮರಿಬೇಡಿ. ಇಂತಹ
ಕನ್ನಡವನ್ನು ನೀವು ಬೆಳೆಸ್ರೆ ನಿಮ್ಮನ್ನು ಕನ್ನಡ ಉಳಿಸ್ತದೆ. ದಯವಿಟ್ಟು ನೀವೆಲ್ಲರೂ ಕೂಡ ಇಂಗ್ಲೀಷ್ನ ಮಾತಾಡಿ, ಇಂಗ್ಲೀಷು ಕಿಟಕಿಯಾಗಿರಲಿ. ನೀವು ಇಂಗ್ಲೀಷ್ನಲ್ಲಿ ಮಾತಾಡೋದು, ಇಂಗ್ಲೀಷ್ನ ಓದೋದು ಭಾಳ ಅಗತ್ಯ ಇದೆ. ಯಾಕೆ ಅಂತ ಹೇಳಿದ್ರೆ, ಪ್ರಪಂಚದ ಜ್ಞಾನ ನಮಗೆ ಬರಬೇಕು ಅಂತಂದರೆ ಇಂಗ್ಲೀಷು ಇರಲೇಬೇಕು. ಇಂಗ್ಲೀಷ್ನ ತುಂಬ ಚೆನ್ನಾಗಿ ಕಲೀರಿ ಅಂತ ಹೇಳಲ್ಲ, ನೀವೆಲ್ಲರೂ ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದೀರ. ದಯವಿಟ್ಟು ಕನ್ನಡವನ್ನು ಕಲೀರಿ. ಕನ್ನಡದಲ್ಲೇ ಮಾತಾಡಿಯಲ್ಲ, ಕನ್ನಡದಲ್ಲೂ ಮಾತಾಡಿ ಅಂತೇಳಿ ನಾನು ನಿಮ್ಮಲ್ಲಿ ಪ್ರಾರ್ಥಿಸ್ತೇನೆ. ಇಂತಹ ಚಟುವಟಿಕೆಗಳು, ಈ ಉದ್ಘಾಟನೆಯ ಚಟುವಟಿಕೆಗಳು ನಿರಂತರವಾಗಿರಲಿ. ಹಾಗೆ ನಿನ್ನೆ ನಮ್ಮ ಗೂಳಪ್ಪ ಉಕ್ಕುಂದ ಅವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ತೇನೆ. ದಯವಿಟ್ಟು ವರ್ಷದಲ್ಲಿ ಹೇಗೆ ಕ್ರೈಸ್ಟ್ ಕಾಲೇಜು ದರಾ ಬೇಂದ್ರೆಯವರ ಜನ್ಮದಿನವನ್ನು ಕವಿಯ ದಿನವಾಗಿ ಮಾಡ್ತಾರೆ, ಹಾಗೆಯೇ ಅನೇಕ ಬೇರೆ ಬೇರೆಯವರೆಲ್ಲರೂ ಮಾಡ್ತಿದ್ದಾರೆ. ನೀವು ಫರ್ಡಿನಾಂಡ್ ಕಿಟ್ಟಲ್ ಇಡೀ ಪ್ರಪಂಚದಲ್ಲಿ ಮೊದಲನೇ ಬಾರಿಗೆ ಅವರು ಕನ್ನಡದಲ್ಲಿ ನಿಘಂಟನ್ನು ಬರೆದು ವಿಶ್ವದಲ್ಲಿ ಮೊದಲನೇ ಬಾರಿಗೆ ಒಬ್ಬ ಭಾಷೆಗಾಗಿ ಒಂದು ಡಾಕ್ಟ್ರೇಟನ್ನು ಪಡೆದಂಥವರು. ಅಂಥವರ ದಿನವನ್ನು ಆಚರಿಸಿ ಅವರು ಕೊಟ್ಟ ಕೊಡುಗೆಯನ್ನು, ಹಾಗೆ ನೆನೆ ಬೇರೆ ಬೇರೆ ಯಾವ ರೀತಿ ಮಾಡಿದ್ರು ಅನ್ನೋಂಥ ಒಂದು ದಿನವನ್ನು ಆಚರಿಸಬೇಕು ಅಂತ ಹೇಳ್ತೇನೆ. ಇದೇ ಸಂದರ್ಭದಲ್ಲಿ ನಾನು ಮೂರು ಪುಸ್ತಕಗಳನ್ನ, ನಾನು 40 ಪುಸ್ತಕ ಬೇರೆ, ಇದು ಕನ್ನಡ ಡಿಂಡಿಮ ಅಂಥೇಳಿ, ಇದನ್ನು ಬೆಳಗಾವಿನಲ್ಲಿ ಜನ ಪೂಜೆ ಮಾಡ್ತಾರೆ ಅವರ ಆಯುಧ ಪೂಜೆ ದಿನ. ಇನ್ನೊಂದು ಇದು ಕನ್ನಡ ಕನ್ನಡಿಗ ಕರ್ನಾಟಕ ಅಂಥೇಳಿ, ಇದನ್ನು ನಮ್ಮೆಲ್ಲರ ನೆಚ್ಚಿನ, ಕನ್ನಡಕ್ಕೆ ದೊಡ್ಡ ಕೀರ್ತಿಯನ್ನು ತಂದುಕೊಂಡಂಥ ಭೈರಪ್ಪನವರು ಕನ್ನಡಿಗರ ಅನಧಿಕೃತ ಸಂವಿಧಾನ ಅಂತೇಳಿದ್ದಾರೆ, ಅದೊಂದು. ಇನ್ನೊಂದು ಕನ್ನಡ ಯುವಜನತೆಗೆ ಕೈದೀವಿಗೆ ಅಂತೇಳಿ, ಇದರಲ್ಲಿ SSLC ನಂತರ BCOM BA ಈ ಥರ ಅವರು ಪದವಿ ಈ ಥರದ್ದೆಲ್ಲವೂ ನಡೆದ ನಂತರ ಮುಂದಿನ ಭವಿಷ್ಯಕ್ಕೆ ಏನೇನು ಅವಕಾಶಗಳಿದೆ ಅನ್ನುವಂಥದ್ದನ್ನು, ಈ ಮೂರು ಪುಸ್ತಕಗಳನ್ನ ನಾನು ನಿಮ್ಮ ಕನ್ನಡ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಗೂಳಪ್ಪ ಉಕ್ಕುಂದ ಅವರಿಗೆ ಇದನ್ನು ಕೊಡ್ತೇನೆ. ದಯವಿಟ್ಟು ಅದನ್ನು ಸ್ವೀಕರಿಸಿ ಇಲ್ಲಿ ಕನ್ನಡದ ಕೆಲಸವನ್ನು ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕು.